ಓಂ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾಂ ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೇ ನಮೋ ನಮಃ ಸದ್ಗುರು ಸುರೇಶ್ವರಾಚಾರ್ಯ ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ನೈಷ್ಕರ್ಮ್ಯ ಸಿದ್ಧಿ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಶ್ರವಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ವಾರ ಬುಧವಾರ, 2024 ಇಸವಿ ಆಗಸ್ಟ್ 14 ತಾರೀಕಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತಿ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೀ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2 24 ಶ್ಲೋಕ 2:24 ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ಕರ್ಮ ಕೋ ಹಿ ಯೋ ಭಾವಃ ನಾಸೌ ತತ್ಕರ್ತೃಕೋ ಯತಃ ಘಟ ಪ್ರತ್ಯಯವತ್ತಸ್ಮಾತ್
ನಾಹಂ ಸ್ಯಾದ್ರಷ್ಟೃಕರ್ಮಕಃ ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ಕರ್ಮ ಕೋ ಹಿ ಯೋ ಭಾವಃ ನಾಸೌ ತತ್ಕರ್ತೃಕೋ ಯತಃ ಘಟ ಪ್ರತ್ಯಯವತ್ ತಸ್ಮಾತಿ ನಾಹಂ ಸ್ಯಾದ್ರಷ್ಟೃಕರ್ಮಕಃ ಓಂ ಶಾಂತಿ ಶಾಂತಿ ಶಾಂತಿ. ಅದ್ಭುತವಾದ ಶ್ಲೋಕ. ಅಹಂಕಾರವು ನಾನಲ್ಲ. ಅಹಂಕಾರವು ಯದ್ಯಪಿ ಅತ್ಯಂತ ಸೂಕ್ಷ್ಮವಾಗಿದ್ದರೂ, ಅಹಂಕಾರವು ಆತ್ಮನ ಸಮೀಪತಮವರ್ತಿಯಾಗಿದ್ದರೂ, ಅಹಂಕಾರಕ್ಕೂ ಆತ್ಮನಿಗೂ ಭೇದವನ್ನ ಕಾಣುವುದಕ್ಕೆ ಸಾಧ್ಯವಾಗದಿದ್ದರೂ, ಅಹಂಕಾರವೇ ಪ್ರತ್ಯಗಾತ್ಮನ ಸ್ಥಾನದಲ್ಲಿ ಕೂತ್ಕೊಂಡು ಮೆರೆಯುತ್ತಿದ್ದರೂ, ಅಹಂಕಾರವು ಕೂಡ ದೇಹಾದಿ ಸಂಘಾತದಂತೆ ಅನಾತ್ಮವೇ ಹೊರತು ಆತ್ಮನಲ್ಲ ಎಂದು ವಿವೇಕಿಗಳು ಅರ್ಥ ಮಾಡಿಕೊಳ್ಳಬೇಕು. ಎಂಥ ಸುಂದರವಾದ ಸಂದೇಶವಿದು. ಶಾಲನ್ನ ನಾನಲ್ಲ ತಿಳ್ಕೊಂಡ್ಬಿಡ್ತೇನೆ, ಜಪಮಾಲೆಯನ್ನ ನಾನಲ್ಲ, ಉಂಗುರಗಳನ್ನ ನಾನಲ್ಲ, ಮನೆಯನ್ನ ನಾನಲ್ಲ ತಿಳ್ಕೊಂಡ್ಬಿಡ್ತೇನೆ, ಶರೀರವೂ ನಾನಲ್ಲ ಅರ್ಥವಾಗುತ್ತೆ, ಕಣ್ಣು ನಾನಲ್ಲ, ಹಲ್ಲು ನಾನಲ್ಲ, ಚರ್ಮ ಮಾಂಸ ಮೂಳೆ ರಕ್ತ ಯಾವುದು ನಾನಲ್ಲ. ಆದರೆ ಅಹಂಕಾರ ನಾನೇ. ಆತ್ಮನನ್ನು ಅಹಂಕಾರದಿಂದ ಬಿಡಿಸಿಕೊಳ್ಳುವಂತಹದ್ದು ಒಂದು ಅದ್ಭುತವಾದ ಕಲೆ. ಆತ್ಮನಿಂದ ಅಹಂಕಾರವನ್ನ ಬೇರ್ಪಡಿಸಿ ಅಹಂಕಾರವು ಕೂಡ ಅನಾತ್ಮತತ್ವ ಎಂದು ತಿಳಿಯಬೇಕಾದರೆ ಅದಕ್ಕೊಂದು ಅದ್ಭುತವಾದ ಗೀತಿಸೇನಾಟ್ ಅದನ್ನು ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಶ್ಲೋಕ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯತ್ಕರ್ಮ ಕೋ ಹಿ ಯೋ ಭಾವಃ ನಾಸೌ ತತ್ಕರ್ತೃಕೋ ಯತಃ ಘಟ ಪ್ರತ್ಯಯವತ್ ತಸ್ಮಾತ್ ನಾಹಂ ಸ್ಯಾದ್ರಷ್ಟೃಕರ್ಮಕಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡ್ತೇನೆ. ಯತ್ಕರ್ಮಕಃ ಹಿ ಯಃ ಭಾವಃ ನ ಅಸೌ ತತ್ಕರ್ತೃಕಃ ಯತಃ. ಎಂಟು ಪದಗಳಾಯ್ತು. ಘಟ ಪ್ರತ್ಯಯವತಿ ಒಂಬತ್ತು. ತಸ್ಮಾತ್ ಹತ್ತು. ನ ಅಹಂ ಸ್ಯಾತ್ ದ್ರಷ್ಟೃಕರ್ಮಕಃ. ಹದಿನಾಲ್ಕು ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಚತುರ್ದಶ ಪದಾತ್ಮಕ ಶ್ಲೋಕ. ಯಾರಿಗೆ ಸದ್ಗುರುಗಳಿಂದ ಪಾಠವಾಗಿಲ್ಲವೋ ಅಂಥವರಿಗೆ ಪದಚ್ಛೇದ ಗೊತ್ತಾಗುವುದಿಲ್ಲ. ನೋಡಿ, ಸಾಮಾನ್ಯ ಪಂಡಿತರಾದರೆ ಎಂ ಎ ಮಾಡಿದ್ದಾನೆ, ಎಂ ಎ ಪಿ ಎಚ್ ಡಿ ಮಾಡಿದ್ದಾನೆ, ಪದಚ್ಛೇದ ಮಾಡಪ್ಪ ಅಂದ್ರೆ ಅಂಥ ವಿದ್ವಾಂಸ ಯತ್ ಕರ್ಮಕಃ ಹಿ ಮಾಡ್ಬೇಕು. ಯತು ಕರ್ಮಕಃ ಬಿಡಿಸ್ಬಿಡ್ತಾನೆ, ಅದು ಕರೆಕ್ಟ್. ಎರಡೂ ಭಿನ್ನ ಭಿನ್ನವಾಗಿರುವಂತಹ ಪದಗಳು. ಇಲ್ಲಿ ಯತ್ ಕರ್ಮಕಃ ಹೇಗೆ ಓದ್ಬೇಕು ಅಂತ ಹೇಳಿದ್ರು ಗುರುಗಳು. ಮಗು ಶ್ಲೋಕವಾದಪ್ಪ. ಯತ್ ಕರ್ಮ ಗೋ ಹಿ ಯೋ ಭಾವ ಅಂದ್ರೆ ತಪ್ಪು, ಸರಿಯಾಗ್ಬೋದು. ಯತ್ ಕರ್ಮ ಗೋ ಹಿ ಯೋ ಭಾವ ತಪ್ಪು ಗುರುಗಳೇ, ಹಾಗೆ ಪ್ರಿಂಟ್ ಆಗಿದೆ, ಪ್ರಿಂಟ್ ಸರಿಯಾಗಿದೆ, ನೀವು ಸರಿಯಾಗಿ ಓದ್ತಾ ಇಲ್ಲ ಅನ್ಬಿಟ್ರು. ಆಮೇಲೆ ನಾಸೌ ತತ್ಕರ್ತೃಕೋ ಯತಃ
ತಪ್ಪು, ನೀನು ಓದುತ್ತಿರುವುದು ತಪ್ಪು. ಪ್ರಿಂಟ್ ಸರಿಯಾಗಿದೆ. ಏನಪ್ಪ ಇದು, ಪ್ರಿಂಟಿಂಗ್ ಮಿಸ್ಟೇಕ್ ಇಲ್ಲ, ರೀಡಿಂಗ್ ಮಿಸ್ಟೇಕ್ ಅಂದ್ರು. ನಾನು ಹೇಳ್ತೀನಿ ಕೇಳು, ಯತ್ ಕರ್ಮ ಕೋ ಹಿ ಯೋ ಭಾವ ನಾಸೌ ತತ್ ಕರ್ತೃಕೋ ಯತ. ಯತ್ ಶಬ್ದವನ್ನು ತತ್ ಶಬ್ದವನ್ನು ಅವಧಾರಣೆ ಮಾಡಿ ಓದಬೇಕು. ಬಾ ನೋಡಿ, ಅದೇ ಸ್ವಾರಸ್ಯ. ನಮಗೆ ಗುರು ದಿವ್ಯಂ ದದಾಮಿ ತೇ ಚಕ್ಷು. ಯತ್ ಕರ್ಮಕ ಯೋ ಭಾವ ಅಸೌ ನ ತತ್ಕರ್ಮಕ ತತ್ಕರ್ತೃಕ. ಪದಚ್ಛೇದ ವಾಯ್ತಲ್ಲ, ಮತ್ತೊಮ್ಮೆ ಮಾಡ್ತೇನೆ ನೋಡ್ಕೊಳ್ಳಿ. ಯತು ಕರ್ಮಕ ತಪ್ಪು, ಶಬ್ದವೇ ಇಲ್ಲ, ಕರ್ಮಕ ಆಗುದಿಲ್ಲ. ಯತ್ ಕರ್ಮಕ ಹಿ ಯಹ ಭಾವ ನ ಅಸೌ ತತ್ಕರ್ತೃಕ ಯತಃ ಘಟ ಪ್ರತ್ಯಯವತಿ ಸ್ಯಾತ್ ನ ಅಹಂ ಸ್ಯಾತ್ ದೃಷ್ಟಕರ್ಮಕ. 14 ಪದಗಳಿವೆ, ಅನ್ವಯ ಹೇಳ್ತೇನೆ. ಯಹ ಭಾವ ಯತ್ ಕರ್ಮಕ ಹಿ ಸಹ ಅಸೌ ಭಾವ ನ ತತ್ಕರ್ತೃಕ ಯಸ್ಮಾತ್ ತಸ್ಮಾತ್ ಅಹಂ ನ ದೃಷ್ಟಕರ್ಮಕ ಘಟ ಪ್ರತ್ಯಯವತಿ. ಅದ್ಭುತವಾಗಿದೆ. ಪೂರ್ವ ಮೀಮಾಂಸಕರಿಗೆ ಸೆಡ್ ಹೊಡಿತಾ ಇದ್ದಾರೆ ಯಾರು, ವೇದಾಂತಿ ಪುಂಗವರಾದ ಸುರೇಶ್ವರಾಚಾರ್ಯರು. ಮೀಮಾಂಸಕರು ಘಟಾಂಘಟಿಗಳು, ಮೀಮಾಂಸಕರು ಪ್ರಚಂಡರು. ಮೀಮಾಂಸಕರು ವೇದಾಂತಿಗಳಿಗೆ ತುಂಬಾ ಸಮೀಪವರ್ತಿಗಳು. ಮೀಮಾಂಸಕರು ವೇದಾಂತಿಗಳು ಇಬ್ಬರೂ ಕೂಡ ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಿರುವಂತಹ ಮಹಾತ್ಮರು. ಇಬ್ಬರೂ ವೇದ ಪುರುಷರು, ಇಬ್ಬರೂ ಮೀಮಾಂಸಕರು, ಇಬ್ಬರೂ ಕೂಡ ವೇದ ವೇದಾಂತ ಮಂತ್ರಗಳಿಗೆ ಅರ್ಥವನ್ನ ಹೇಳುವಂತಹ ಪ್ರಾಜ್ಞರು. ಆದರೆ ಮೀಮಾಂಸಕರು ವೇದಾಂತಿಗಳಿಗೆ ಅಂತ ಶತ್ರುಗಳು. ಬಾ, ಇದು ತುಂಬಾ ಸೂಕ್ಷ್ಮ ವಿಚಾರ. ಸಾಮಾನ್ಯರಿಗೇನು ಅರ್ಥ? ಯಾರು ಸುಮ್ಮನೆ ಜಪ ತಪ ಮಾಡಿಕೊಂಡು ಸಂಧ್ಯಾವನೆ ಮಾಡಿಕೊಂಡು ವಿಭೂತಿ ಹಾಕೊಂಡಿರ್ತಾ ಅರ್ಥ ಅಲ್ಲ. ಇದು ಅದ್ವೈತ ವೇದಾಂತ ದರ್ಶನದ ಆಳಕ್ಕೆ ಹೋದಾಗ ಶಾಂಕರಾದ್ವೈತ ದರ್ಶನದಲ್ಲಿ ಉಪದಿಷ್ಟವಾಗಿರುವ ವಸ್ತು ತಂತ್ರಜ್ಞಾನದ ಮಹತ್ವವನ್ನ ಅರ್ಥ ಮಾಡಿಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಮೀಮಾಂಸಾ ದರ್ಶನ ವೇದಾಂತ ದರ್ಶನದ ಮುಂದೆ ಜೊಳ್ಳು. ಹಬ್ಬ, ರಮಣ ಮಹರ್ಷಿಗಳಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಬ್ರಹ್ಮಜ್ಞಾನಿಗಳ ಮುಂದೆ ಚಿನ್ನದ ಸರ, ವಜ್ರದ ಕಿರೀಟ, ವಜ್ರದ ಉಂಗರ, ವಜ್ರದ ಬ್ರೇಸ್ಲೆಟ್ ಎಲ್ಲವೂ ಕೂಡ ಏನ ನೀರಸ. ಧೀರರಾದ ರಮಣ ಮಹರ್ಷಿಗಳಿದ್ದಾರೆ. ಎಷ್ಟು ವಯಸ್ಸು? 24. ಅವರ ಕಣ್ಣು ಮುಂದೆ ಅಪ್ಸರ ಸ್ತ್ರೀಯರು ಬಂದು ಡ್ಯಾನ್ಸ್ ಮಾಡ್ಲಿ ನೋಡ್ತಾರೆ, ತುಂಬಾ ಸಂತೋಷ. ದೊಡ್ಡ ದೊಡ್ಡ ಶ್ರೀಮಂತರು ಏರೋಪ್ಲೇನ್ ಅಲ್ಲಿ ಹೆಲಿಕಾಪ್ಟರ್ ನಲ್ಲಿ ಬಂದು ಬಂಗಾರದ ತಟ್ಟೆಯಲ್ಲಿ ಬೇಗಾದ ಸಮರ್ಪಣೆ ಮಾಡ್ಲಿ ನೋಡ್ತಾರೆ, ತುಂಬಾ ಸಂತೋಷ. ಅವರಿಗೆ ಇದರಲ್ಲಿ 1% ಕೂಡ ರಸವಿಲ್ಲ. ಯಾಕೆ? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜ್ಯಂ ರಸೋಪ್ಯಸ್ಯ ನಿವರ್ತತೆ ಪರಂದೃಷ್ಟ ಬಾಬ. ಪೂರ್ವ ಮೀಮಾಂಸಕರು ಸಾಂಖ್ಯರಿಗಿಂತ, ಯೋಗಿಗಳಿಗಿಂತ, ನೈಯಾಯಿಕರಿಗಿಂತ, ವೈಶೇಷಿಕರಿಗಿಂತ
ಜೈನ ಬೌದ್ಧ ಚಾರ್ವಾಕರಿಗಿಂತ ಸಮೀಪ ತಮವರ್ತಿಗಳಾದ ಅಂತಃಶತ್ರುಗಳು. ಇದು ಬಹಳ ತಪ್ಪಿಟ್ಕೊಂಡ್ಬಿಡ್ತಾರೆ ಜನ. ಸಾಮಾನ್ಯ ಜನಗಳಿಗೆ ಇಂಥ ಪ್ರವಚನ ಅರ್ಥವಾಗಲ್ಲ. ಅರ್ಥವಾಗ್ತಾ ಇದೆ ಅಂದ್ರೆ ನಿಜವಾಗಿಯೂ ಧ್ಯೇಯರು. ಯಾಕೆ ಅಂದ್ರೆ ಎಷ್ಟು ಆಳವಾದ ವಿಚಾರ. ಇವತ್ತಿನ ಕಾಲದಲ್ಲಿ ಪೂರ್ವ ಮೀಮಾಂಸಾ ದರ್ಶನವನ್ನ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅದರಂತೆ ಅನುಷ್ಠಾನ ಮಾಡುವಂತಹ ಜನ ಕೋಟಿಗೆ ಒಬ್ಬರಿಲ್ಲ. ಅಪುಣ್ಯಾತ್ಮ ಮಾಡ್ತಾ ಇದ್ದಾನೆ. ಶಿಖಾವಂತನಾಗಿ ಅಧ್ಯಯನ ಸಂಪನ್ನನಾಗಿ ಪ್ರಭುರತ್ತು ಸ್ನಾನ ಸಂಧ್ಯಾ ಜಪ ತಪ ಹೋಮ ಹವನ ಯಜ್ಞಯಾಗಿ ಮಾಡ್ಕೊಂಡಿದ್ದಾನೆ. ಅವನನ್ನ ಅದ್ವೈತ ವೇದಾಂತಿಗಳಾದ ಬ್ರಹ್ಮನಿಷ್ಠ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತಾರೆ. ಅವಿದ್ಯಾಯಾಮಂತರೇ ವರ್ತಮಾನ. ಇಲ್ಲಿ ಪ್ರಗತ ಮನುಸರಾಮ ಮೀಮಾಂಸಕನಿಗೆ ಕೋಪ ಬಂದ್ಬಿಡ್ತು. ಹಿಂದೆ ಒಂದು ಮಾತು ಹೇಳಿದ್ದಾರೆ ಸುರೇಶ್ವರಾಚಾರ್ಯರು, ಒಂದೇ ವಸ್ತುವು ತಾನೇ ಕರ್ತೃವು ಕರ್ಮವು ಆಗಲಾರದು. ನೋಷ್ಣಿಮಾನಂ ದಹತ್ಯಗ್ನಿ ಸ್ವರೂಪದ್ವಾಥಾ ಜ್ವಲನ್ನೇ ತಥೈವಾತ್ಮಾತ್ಮನೋ ವಿದ್ಯಾತ್ ಅಹಂ ನೈವ ವಿಶೇಷತಃ ಅಂದ್ಬಿಟ್ರು. ಹೇಗೆ ಬೆಂಕಿಯು ಎಲ್ಲವನ್ನೂ ಸುಡುತ್ತದೆ, ದಾಹಕ ಎಲ್ಲವನ್ನೂ ಸುಡುವ ಸಾಮರ್ಥ್ಯವುಳ್ಳ ಬೆಂಕಿಯು ತನ್ನನ್ನ ಸುಡುಕೊಳ್ಳಲಾರದು. ತಾನು ದಾಹಕವಾಗಿರುವುದರಿಂದ ದಾಹ್ಯವಲ್ಲ. ಅದೇ ರೀತಿಯಲ್ಲಿ ಆತ್ಮನು ಅಹಂಕಾರವನ್ನು ಬೆಳಗುತ್ತಿದ್ದಾನೆ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದೆಲ್ಲ ವಿಕಾರಗಳನ್ನು ಬೆಳಗುತ್ತಿರುವುದರಿಂದ ಆತ್ಮನು ಅಹಂಕಾರವಾಗಲಾರ. ಅಹಂಕಾರವು ಆತ್ಮನಿಗೆ ಕರ್ಮ ವಿಷಯ ಜ್ಞೇಯವಾಗಿದೆ. ಆತ್ಮನು ಅಹಂಕಾರವನ್ನು ಬೆಳಗುತ್ತಿರುವಂತ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ ಎಂದ್ರು. ಈ ಮಾತು ಮೀಮಾಂಸಕನಿಗೆ ನುಂಗಲಾರದ ತುಪ್ಪ. ಮೀಮಾಂಸಕರ ಪ್ರಕಾರ ಆತ್ಮನು ಅಹಂ ಪ್ರತ್ಯಯಕ್ಕೆ ಕರ್ಮ, ಆತ್ಮನೇ ಅಹಂ ಸ್ವರೂಪನು ಆಗಿದ್ದಾನೆ. ಜ್ಞಾಪಕ ಇಟ್ಟು ಆತ್ಮನು ಕರ್ತೃ ಸ್ವರೂಪ, ಆತ್ಮನ ಅಹಂಕಾರ ಸ್ವರೂಪ, ಆತ್ಮನೇ ಅಹಂಕಾರ ಆತ್ಮನ ಸ್ವರೂಪವಾಯಿತು. ಆತ್ಮನು ಅಹಂಕಾರವನ್ನು ನೋಡುತ್ತಿದ್ದಾನೆ. ಅಹಂ ಪ್ರತ್ಯಯಕ್ಕೆ ಆತ್ಮನು ವಿಷಯವಾಗಿದ್ದಾನೆ ಅಂತಲೂ ಹೇಳ್ತಾರೆ. ಇದು ಪೂರ್ವ ಮೀಮಾಂಸಕರ ಮತ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಖಂಡನೆ ಮಾಡ್ತಾ ಇದ್ದಾರೆ? ತರ್ಕದ ಶೈಲಿಯಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಅದ್ಭುತವಾಗಿದೆ, ಪರಮಾದ್ಭುತ. ಏಕಸ್ಯ ಆತ್ಮನಃ ಏಕಸ್ಯೈವ ಆತ್ಮನಃ ಕರ್ಮ ಕರ್ತೃಭಾವ ಸರ್ವಥಾ ನೋಪಪದ್ಯತೆ ಇತಿ ವೇದಾಂತಿನಾಂ ವಾಕ್ಯಂ ಶ್ರುತ್ವ ಪೂರ್ವ ಮೀಮಾಂಸಕಃ ಪ್ರತ್ಯವತಿಷ್ಠತೆ ಅಹಂ ಪ್ರತ್ಯಯ ಗ್ರಾಹ್ಯತ್ವಾತಿ ಗ್ರಾಹಕ ಆತ್ಮ ಇತಿ. ಏನು ಆಶ್ಚರ್ಯ, ಏನು ಅದ್ಭುತವಾದ ಮಾತುಗಳು. ಇಷ್ಟಾಗಿ ಈ ಸುರೇಶ್ವರಾಚಾರ್ಯರವರು ತಮ್ಮ ಪೂರ್ವಾಶ್ರಮದಲ್ಲಿ ವೀರ ಮೀಮಾಂಸಕರಾಗಿದ್ದಂಥ ಧೀರರು. ಹೌದಾ? ಇವರು ಪೂರ್ವ ಮೀಮಾಂಸಾ ದರ್ಶನಕ್ಕೆ ವಾರ್ತಿಕಕಾರರಾಗಿದ್ದಾರೆ. ಶ್ಲೋಕ ವಾರ್ತಿಕ, ತಂತ್ರ ವಾರ್ತಿಕ, ತೃಪ್ತಿಕ ವಾರ್ತಿಕ ಅಂತ ಬರೆದಿದ್ದಾರೆ. ಸುರೇಶ್ವರಾಚಾರ್ಯರ ವಾರ್ತಿಕಗಳಿಗೆ ಕುಮಾರಿಲ ಭಟ್ಟರ ಭಾಷ್ಯಕ್ಕಿಂತಲೂ ಜೈಮಿನಿ ಆಚಾರ್ಯರ ಮೀಮಾಂಸಾ ಸೂತ್ರಕ್ಕಿಂತಲೂ ಹೆಚ್ಚಿನ ಪ್ರಾಮಾಣ್ಯ. ಹೀಗಂತ ಕುಮಾರಿಲ ಭಟ್ ಹೇಳಿದ್ದಾರೆ. ಭಾಟ್ಟ ಮತಾನ್ಬಹುದು
ಭಟ್ಟ ಮತ ಅನ್ಬಿಟ್ರೆ ಗುರುಮತ ಯಾರು ಮಾತಾಡ್ತಾ ಇಲ್ಲ ಅಂತ ವೀರ ಮೀಮಾಂಸಕರಾಗಿರುವಂತ ಕುಮಾರಿಲ ಭಟ್ಟರು ಈಗ ಶಂಕರಾಚಾರ್ಯರ ಅನುಗ್ರಹದಿಂದ ಶಂಕರಾಚಾರ್ಯರಿನ ವಾದದಲ್ಲಿ ಸೋಲಿಸಲ್ಪಟ್ಟವರಾಗಿ ಶಂಕರರಿಂದಲೇ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಸುರೇಶ್ವರಾಚಾರ್ಯರಾಗಿ ಶುದ್ಧ ವೇದಾಂತಿಗಳಾಗಿ ಪಕ್ಕ ವೇದಾಂತಿಗಳಾಗಿ ಧೀರ ವೇದಾಂತಿಗಳಾಗಿ ವಸ್ತು ತಂತ್ರಜ್ಞಾನದ ಮಹತ್ವವನ್ನು ಆಳವನ್ನು ಅರ್ಥ ಮಾಡಿಕೊಂಡು ಗುರುವನ್ನ ಮಿಂಚಿದ ಶಿಷ್ಯರಾಗಿದ್ದಾರೆ. ಏನ್ ಆಶ್ಚರ್ಯವಿದು, ಏನೇನ್ ತಿಳ್ಕೊಂಡಿದ್ನೋ ಎಲ್ಲವೂ ತಪ್ಪೋ ಸುಲುವೇಂದ್ರ. ಇದು ಇಡೀ ಪೂರ್ವ ಮೀಮಾಂಸಾ ದರ್ಶನಕ್ಕೆ ಎಷ್ಟು ವ್ಯಾಖ್ಯಾನಗಳು ಬರೆದಿದ್ದಾರೋ ಎಲ್ಲವೂ ಕೂಡ ಅಬದ್ಧ. ಯಾವ ದೃಷ್ಟಿಯಿಂದ, ಅದ್ವೈತ ವೇದಾಂತದಲ್ಲಿ ತಿಳಿಸಿರುವ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವ ಸಾರ್ವತ್ರಿಕ ಪರಿಪೂರ್ಣ ಅನುಭವದ ದೃಷ್ಟಿಯಿಂದ. ಇದು ಸ್ವಲ್ಪ ಖಾರವ ಕಾಣಿಸುತ್ತೆ ಕೆಲವರಿಗೆ, ಇದು ಸತ್ಯ. ಪೂರ್ವ ಮೀಮಾಂಸಕರು ತುಂಬಾ ತುಂಬಾ ಬುದ್ಧಿವಂತರು, ಅವರನ್ನ ವೇದಾಂತಿಗಳಾದ ಆತ್ಮಜ್ಞಾನಿಗಳು ನೀನೊಬ್ಬ ದಡ್ಡ ಅಂತ ಇದ್ದಾರೆ. ಇಲ್ಲ, ಯೋಚನೆ ಮಾಡಬೇಕು ಯಾವ ಅರ್ಥದಲ್ಲಿ ದೊಡ್ಡ ಅಂತ ಇದ್ದಾನೆ. ದೃಷ್ಟಿಕೋನ ಬಹಳ ವ್ಯತ್ಯಾಸ. ಹಾಗಾದ್ರೆ ಆ ಉಂಗುರಿಗೆ ಬೆಲೆ ಇಲ್ವೇ? ಇದೆ. ಆ ವಜ್ರದ ಕಿಲ್ ಬೆಲೆ ಇದೆ? ಅವ್ರಿಗೆ ಬೇಕಾಗಿಲ್ಲ. ಪೂರ್ವ ಮೀಮಾಂಸಕರು ಅಂಗೈನಲ್ಲಿ ಸ್ವರ್ಗಲೋಕವನ್ನೇ ತೋರಿಸುವಂತ ಧೀರರು. ತುಂಬಾ ಸಂತೋಷ, ತುಂಬಾ ಸಂತೋಷ, ತುಂಬಾ ಸಂತೋಷ. ಆದರೆ ಪೂರ್ವ ಮೀಮಾಂಸಕರು ವೇದಾಂತಿಗಳ ವಸ್ತು ತಂತ್ರಜ್ಞಾನದ ದೃಷ್ಟಿಯಿಂದ ತುಂಬಾ ದಡ್ಡರು. ಸಾಕು ನೋಡಿ, ಹಿಂದೆ ಆತ್ಮನಿಗೆ ಅಹಂಕಾರ ವಿಷಯವಾಗಿರುವುದರಿಂದ ಅಹಂಕಾರವು ಆತ್ಮನಲ್ಲ ಅಂದ್ರು. ಯಾವುದು ವಿಷಯವೋ ಅದು ವಿಷಯಿಯಲ್ಲ, ಯಾವುದು ಕರ್ಮವೋ ಅದು ಕರ್ತೃವಲ್ಲ, ಯಾವುದು ಜ್ಞೇಯವೋ ಅದು ಜ್ಞಾತೃವಲ್ಲ ಅಂತ ಹೇಳಿದ್ರು. ನೋಡಿ ವಾಕ್ಯವತ್ತನಿಗೆ, ಏಕಸ್ಯೈವ ಆತ್ಮನಃ, ಆತ್ಮನು ಒಬ್ಬ. ಅಂಧ ಆತ್ಮನಿಗೆ ಕರ್ಮ ಕರ್ತೃಭಾವ ಸರ್ವತಾನೋಪಪದ್ಯತೆ. ಕರ್ಮಭಾವ ಕರ್ತೃಭಾವ ಎರಡೂ ಕೂಡ ಸರ್ವತಾನೋಪಪದ್ಯತೆ, ಸ್ವಲ್ಪವೂ ಹೊಂದುವುದಿಲ್ಲ ಅಂದ್ರು. ಯಾರು? ವೇದಾಂತಿಗಳು. ಉದಾಹರಣೆ ಕೊಟ್ಬಿಟ್ರು, ನೋಷ್ಟಿಮಾನಂ ದಹತ್ಯಗ್ನಿ ಸ್ವರೂಪತ್ವಾದ್ಯತಾ ಜ್ವಲನ್ನಿ. ಜೋರಾಗಿ ಉರಿಯುತ್ತಿರುವಂತಹ ಬೆಂಕಿಯು ಎಲ್ಲವನ್ನು ಸುಡ್ಬುದಿ ಮಾಡುತ್ತೆ, ಆದರೆ ತನ್ನನ್ನ ಮಾತ್ರ ಸುಡಲಾರದು. ಏಕೆಂದರೆ ಅದು ಸುಡುತ್ತಿರುವ ಕರ್ತೃವಾದ ಬೆಂಕಿಯಾಗಿರೋಣದರಿಂದ. ಎಷ್ಟು ಸೂಕ್ತ ವಿಚಾರ ಸ್ವಾಮಿ. ಅದ್ವೈತ ವೇದಾಂತಿಗಳಷ್ಟು ಮಹಾತ್ಮರು, ಸೂಕ್ಷ್ಮದರ್ಶಿಗಳು, ಬ್ರಹ್ಮಜ್ಞಾನಿ ಪುಂಗವರು 14 ಲೋಕಗಳಲ್ಲ ಇಲ್ಲ. ಇದು ಸತ್ಯವಾದ ಮಾತು. ನಹಿ ಜ್ಞಾನೇನ ಸದೃಶಂ ಬಹ್. ಏಕಸ್ಯ ಆತ್ಮನಃ, ಒಬ್ಬನೇ ಆತ್ಮನಿಗೆ ಕರ್ಮಭಾವ ಕರ್ತೃಭಾವ, ಅವನೇ ಕರ್ಮವೂ ಆಗಿ ಕರ್ತೃವಾಗಿರುವಂತಹದ್ದು. ಸರ್ವಥಾ ನೋಪಪದ್ಯತೆ, ಸರ್ವಥಾ ಹೊಂದುವುದಿಲ್ಲ. ಆತ್ಮನು ಅಹಂಕಾರವನ್ನು ವಿಷಯ ಮಾಡಿ ಬೆಳ್ತಾ ಇದ್ದಾನೆ. ಇಂಥ ಆತ್ಮನಿಗೆ ಅಹಂಕಾರ ವಿಷಯವಾಗಿರುವುದರಿಂದ ಆತ್ಮನು ಅಹಂಕಾರವಲ್ಲ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಆತ್ಮನಿಗೆ ಕರ್ತೃತ್ವ ಕರ್ಮತ್ವ ಎರಡೂ ಕೂಡ ಸರ್ವಥಾನೂಪಪದ್ಯತೆ, ಹೇಗೆ ಮಾಡಿದರೂ ಹೊಂದುವುದಿಲ್ಲ ಎನ್ನುವ ಭೀತಿ ಶ್ರುತ್ವ ಇದನ್ ಕೇಳ್ದ. ಏನನ್ನ? ವೇದಾಂತಿಗಳ ಮಾತನ್ನ. ಬ್ರಹ್ಮಜ್ಞಾನಿ ಪುಂಗವರಾದ
ಬ್ರಹ್ಮನಿಷ್ಠರಾದ ಅದ್ವೈತ ವೇದಾಂತಿಗಳ ಮಾತನ್ನ ಕೇಳಿ ಪೂರ್ವ ಮೀಮಾಂಸಕ, ಪೂರ್ವ ಮೀಮಾಂಸಕನಿಗೆ ಕೋಪ ಬಂದ್ಬಿಡ್ತು. ಪ್ರತ್ಯವತಿಷ್ಠತೆ ಅಂದ್ರೆ ಎದುರಾಗಿ ಧೈರ್ಯವಾಗಿ ನಿಂತು ಮಾತಾಡ್ತಾ ಇದ್ದೀವಿ. ಏನ್ರಿ, ಏನ್ ಹೇಳ್ತಾ ಇದ್ದೀವಿ, ನೀವು ಬುದ್ಧಿ ಇಲ್ಲ ನಿಮಗೆ? ಅಹಂ ಪ್ರತ್ಯಯ ಗಾಕ್ಷತ್ವಾತಿ ಗ್ರಾಹಕ ಆತ್ಮ. ನೋಡಿ, ಆತ್ಮನು ಅಹಂ ಪ್ರತ್ಯಯಕ್ಕೆ ಗ್ರಾಹ್ಯನಾಗಿರುವುದರಿಂದ ಆತ್ಮನು ಅಹಂ ಪ್ರತ್ಯಯದ ಗ್ರಾಹಕನೂ ಆಗಿದ್ದಾನೆ. ಅಹಂ ಪ್ರತ್ಯಯವನ್ನ ಅರಿಯುವವನು ಆತ್ಮ, ಅಹಂ ಪ್ರತ್ಯಯಕ್ಕೆ ವಿಷಯನೂ ಆತ್ಮ. ಇದು ಬಹಳ ಸೂಕ್ಷ್ಮ ವಿಚಾರ. ಏಕೆಂದರೆ ಪೂರ್ವ ಮೀಮಾಂಸಕರ ಪ್ರಕಾರ ಆತ್ಮನು ಕರ್ತೃಭೋಕ್ತ ಸ್ವರೂಪ. ಫಂಡಮೆಂಟಲಿ ಜಾಪ್ಗ ಇಟ್ಕೊಳ್ಳಿ, ಪೂರ್ವ ಮೀಮಾಂಸಕರು ಪ್ರಚಂಡರು ಆತ್ಮನನ್ನ ಕರ್ತ ಭೋಕ್ತ ಜಾಂತ ಕರ್ತ ಸ್ವರೂಪ ಅನ್ಬಿಟ್ರು. ಮತ್ತು ಅಹಂಕಾರವನ್ನ ಆತ್ಮನಿಗೆ ವಿಷಯವಾಗಿದೆ ಅಂತಲೂ ಹೇಳ್ತಾರೆ. ಅಹಂ ಪ್ರತ್ಯಯ ಗ್ರಾಹ್ಯತ್ವ, ನಾನು ಎನ್ನುವಂತಹ ಪ್ರತ್ಯಯದಿಂದ ಅರಿಯಲ್ಪಡುತ್ತಿರುವುದರಿಂದ ಆತ್ಮನು ವಿಷಯವಾದ. ಆತ್ಮನು ನಾನು ಎಂದು ಹೇಳುತ್ತಿರುವುದರಿಂದ ಆತ್ಮನೇ ಗ್ರಾಹಕವೂ ಆದ. ಒಟ್ಟಿನಲ್ಲಿ ಪೂರ್ವ ಮೀಮಾಂಸಕರ ಪ್ರಕಾರ ಅಹಂ ಅನ್ನುವ ಆತ್ಮ ಅಹಂಕಾರಕ್ಕೆ ವಿಷಯವೂ ಹೌದು, ಅಹಂಕಾರಕ್ಕೆ ವಿಷಯೂ ಹೌದು, ಗ್ರಾಹಕನೂ ಹೌದು, ಗ್ರಾಹ್ಯವೂ ಹೌದು, ಎರಡು ಆಗಿದ್ದಾನೆ ಆತ್ಮ ಅಂತ ಪ್ರತ್ಯವತಿಷ್ಠತೆ. ನಿಂತ್ಕೊಂಡ ನಿಂತ್ಕೊಂಡ್ವ, ಏನ್ರಿ ಏನ್ ಹೇಳ್ತಾ ಇದ್ದೀನಿ ನೀವು, ತಪ್ಪು. ಆತ್ಮನು ಗ್ರಾಹಕನೂ ಹೌದು, ಗ್ರಾಹ್ಯನೂ ಹೌದು, ಅಹಂಕಾರಕ್ಕೆ ಆತ್ಮನು ವಿಷಯವೂ ಹೌದು, ಆತ್ಮನು ಗ್ರಾಹಕನು ಎರಡು ಆಗಿದ್ದಾನೆ ಅಂತ ಹೇಳ್ತಾರೆ. ಈಗ ಒಂದ್ ನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಹೆಸರು ಪೂರ್ವ ಮೀಮಾಂಸಾಕಾರರಿಗೆ ಸುರೇಶ್ವರಾಚಾರ್ಯರು ಒಂದು ತಾರ್ಕಿಕರ ನ್ಯಾಯವನ್ನು ಹೇಳ್ತಾರೆ. ಇದು ಅನುಭವಾಸಾರಿಯಾಗಿರುವ ನ್ಯಾಯ. ತನ್ನಿವೃತ್ತ್ಯರ್ಥಮಃ, ಪೂರ್ವ ಮೀಮಾಂಸಕರ ಈ ಭ್ರಮೆಯನ್ನ ಕಳೆಯುವುದಕ್ಕಾಗಿ ಭಗವಾನ್ ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಯತ್ ಕರ್ಮ ಕೋಹಿ ಯೋ ಭಾವ ನಾಸೌ ತತ್ಕರ್ತೃಕೋ ಯತಃ ಘಟ ಪ್ರತ್ಯಯವತ್ ತಸ್ಮಾತ್ ಅಹಂ ಸ್ಯಾದ್ರಷ್ಟೃ ಕರ್ಮಕಃ. ನಮೋ ನಮಸ್ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಆಮೇಲೆ ನಮೋ ನಮಃ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಈ ಅನ್ವಯ ಹೇಳಿದ್ದೇನೆ ಅರ್ಥ ಆಗ್ತಾ ನೋಡ್ಕೊಳ್ಳಿ. ಯೋ ಭಾವ ಯದ್ವಸ್ತು ಯಃ ಪದಾರ್ಥ, ಮೂರೂ ಕೂಡ ಪರ್ಯಾಯ ಪದಗಳು. ಭಾವ ಪದಾರ್ಥ ವಸ್ತು ಅಥವಾ ದ್ರವ್ಯಂ, ಎಲ್ಲ ಸಿನಾನಿಮ್ಸ್. ಯೋ ಭಾವ, ಯಾವ ಪದಾರ್ಥವೂ ಯಾವ ಭಾವವೂ ಯಾವ ವಸ್ತುವಂ. ಯತ್ ಕರ್ಮಕ, ಯಾವುದನ್ನ ಕರ್ಮವನ್ನಾಗಿ ಉಳ್ಳದ್ದಾಗಿದೆಯೋ. ಇದು ಬಹಳ ತುಂಬಾ ಸೂಕ್ಷ್ಮವಾದ ವಿಚಾರ. ಯೋ ಭಾವ, ಯಾವ ಪದಾರ್ಥವೋ. ಯತ್ ಕರ್ಮಕ, ಯತ್ ಕರ್ಮ ಯಸ್ಯ ಸಹ, ಯತ್ ಕರ್ಮಕ, ಯಾವುದನ್ನು ಕರ್ಮವನ್ನಾಗಿ ಉಳ್ಳದ್ದಾಗಿದೆಯೋ ಅಸೌ ಅದು. ತತ್ ಕರ್ತೃಕ, ಅದನ್ನ ಕರ್ತೃವನ್ನಾಗಿ ಉಳ್ಳದ್ದಾಗಿ ನ ಸಾಧ್ಯವಿಲ್ಲ. ಅಂದರೆ ಯಾವುದು ವಿಷಯವಾಗಿದೆಯೋ ಅದು ವಿಷಯಯಾಗಲಾರದು, ಯಾವುದು ದಿಕ್ಕಾಗಿದೆಯೋ ಅದು ದಿಶ್ಯವಾಗಲಾರದು. ನ್ಯಾಯ ಯಾವುದು ನೋಡಿ, ಕಸ್ಪರ್ಗೆ ಕಸವನ್ನೆಲ್ಲ ಕಸ ಹೊಡೆಯುತ್ತೆ. ಕಸ್ಪರ್ಗೆಯನ್ನೇ ಕಸ ಹೊಡೆಯುತ್ತ ಇಲ್ಲ. ಸೂರ್ಯನು
ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ. ತನ್ನನ್ನು ಬೆಳ್ಕೋತಾನ, ತನ್ನನ್ನು ಬೆಳಗಬೇಕಾ? ದೀಪ ಎಲ್ಲವನ್ನೂ ಬೆಳಗ್ತಾ ಇದೆ. ದೇವರ ಮನೆಯಲ್ಲಿ ಉರಿಯುತ್ತಿರುವ ದೀಪ, ನನಗೆ ಆ ದೀಪ ಹಚ್ಚಬೇಕು ಅಂತ ತುಂಬಾ ಇಷ್ಟ. ನನ್ನ ಧರ್ಮಪತ್ನಿ ರಾಜೇಶ್ ನನಗಿಂತಲೂ ಇಷ್ಟ. ನಾನು ಈ ಮನೆಗೆ ಬಂದು 15-16 ವರ್ಷ ಆಯ್ತು ಅಂತ ಕಾಣಿಸ್ ಗೊತ್ತಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ದೀಪ ಆರಿಲ್ಲ. 2 ದೀಪ, 4 ದೀಪ, 6 ದೀಪ, 8 ದೀಪ. ಮೊನ್ನೆ ಭೀಮ ಅಮಾವಾಸ್ಯ ದಿವಸ 10 ದೀಪ ಹಚ್ಚಿತ್ತು. ನಂಗೆ ತುಂಬಾ ಇಷ್ಟ. ಅದು ತಪ್ಪೋ ನೆಪ್ಪೋ ಗೊತ್ತಿಲ್ಲ. ಒಂದ್ ಮಾತು ಹೇಳ್ತಾ ಇದ್ದು, ಪೂಜ್ಯರಾದ ಸದ್ಗುರು, ನಡಪ ಮಗು, ಗೃಹಸ್ಥರ ಮನೆಯಲ್ಲಿ ದೇವರ ಮನೆಯಲ್ಲಿ ದೀಪ ಉರಿತಿರ್ಬೇಕು. ದೀಪ ಉರಿದರೆ ಪಾಪ ಪರಿಹಾರ, ದೀಪ ಉರಿದರೆ ಕಷ್ಟ ಪರಿಹಾರ, ದೀಪ ಉರಿದರೆ ರೋಗ ಪರಿಹಾರ, ದೀಪ ಉರಿದರೆ ದಾರಿದ್ರ್ಯ ಪರಿಹಾರ ಅಂತ ಹೇಳ್ತಾ ಇದ್ದು. ನಾನು ಗೃಹಸ್ಥ ಅಂತ ವ್ಯಾವಹಾರಿಕ ದೃಷ್ಟಿಯಿಂದ ಇರೋಣದರಿಂದ 24 ಗಂಟೆ ದೀಪ ಉರಿತಾ ಇರುತ್ತೆ. ಅದು ಸ್ವಲ್ಪ ದಪ್ಪನೆಯ ಕಂಬ, 20-30 ಗಂಟೆ ಉರಿಯುತ್ತೆ. ಎಣ್ಣೆ ದೀಪ ಹಾಕ್ಬಿಟ್ಟು ಸರಿಯಾ ಬತ್ತಿ ಹಚ್ಚಿಬಿಟ್ರೆ 30 ಗಂಟೆ ಉರಿಯುತ್ತೆ. ನಾನು ಬೆಳಿಗ್ಗೆ ಪೂಜೆ ಮಾಡುವಾಗ ದೀಪ ಹಚ್ಚಿದ್ರೆ ನಾಳೆ ಪೂಜೆ ಮಾಡಿ ಮುಗಿಸುವವರೆಗೂ ಉರಿಯುತ್ತೆ. ನನಗೆ ಭ್ರಮೆ, ಎಲ್ಲವೂ ಭ್ರಮೆ, ಅದು ಒಂದು ಭ್ರಮೆ ಅನ್ನೋಣ. ಒಟ್ಟಿನಲ್ಲಿ ಆ ದೀಪ ಆ ದೇವರ ಮನೆಯಲ್ಲಿರುವ ಊದುಗಡ್ಡಿ, ಹಲಗಾರ್ತಿ, ಕರ್ಪೂರ, ಅನಂತರ ಶಾಲಗ್ರಾಮ ಎಲ್ಲವನ್ನು ಬೆಳಗುತ್ತೆ. ತನ್ನನ್ನು ಬೆಳಗುತ್ತಾ ಇಲ್ಲ, ಯಾಕೆ? ತಾನೇ ಬೆಳಗುವ ಸ್ವರೂಪವಾದ್ದರಿಂದ. ಅದೇ ರೀತಿಯಲ್ಲಿ ಮುಂದಿನ ವಾರ ಹೇಳ, ಯಾವುದು ಯಾವುದಕ್ಕೆ ಕರ್ಮವಾಗಿದೆಯೋ ಅದು ಅದಕ್ಕೆ ಕರ್ತೃವಾಗಲಾರದು. ಯಾವುದು ಯಾವುದನ್ನ ಕರ್ಮವನ್ನಾಗೊಳ್ಳದ್ದಾಗಿದೆಯೋ ಅದು ಅದನ್ನು ಕರ್ತೃವನ್ನಾಗೊಳ್ಳದ್ದಾಗಲಾರ ನ್ಯಾಯ. ಯತ್ ಕರ್ಮ ಕೋ ಹಿಯೋ ಭಾವ ನಾಸೌ ತತ್ಕರ್ತೃಕೋ ಯಥ. ಇದಂತ ಒಳ್ಳೆ ಅಹಂಕಾರವೋ ನನಗೆ, ಕರ್ಮವೋ ಕರ್ಮವಲ್ಲವೋ, ಕರ್ಮ ವಿಷಯ ನನಗೆ, ಕರ್ಮವೋ ಕರ್ಮವಲ್ಲವೋ ಕರ್ಮ, ಕರ್ಮ ವಿಷಯ. ಅಹಂಕಾರ ಬದಲಾವಣೆ ಆಗ್ತಾ ಇದೆ, ಅಹಂಕಾರವನ್ನು ಬೆಳಗ್ತಾ ಇದೆ. ಮುಗಿದು ಅಹಂಕಾರವು ನನಗೆ ಕರ್ಮವಾಗಿರುವುದರಿಂದ ನಾನು ಅಹಂಕಾರವನ್ನ ಸಾಕ್ಷ್ಯ ಸ್ವರೂಪದಿಂದ ಬೆಳಗುತ್ತಿರುವುದರಿಂದ ನನ್ನಿಂದ ಅಹಂಕಾರವು ಬೆಳಗಲ್ಪಡುತ್ತಿರುವ ವಸ್ತುವಾದ್ದರಿಂದ ನಾನು ಅಹಂಕಾರವು ಅಲ್ಲ. ತೀರ್ಮಾನ ಯಾವುದರಂತೆ, ಘಟ ಪ್ರತ್ಯಯವದ ಗಳಿಗೆ ಇದೆ. ಎಷ್ಟೇ ಸುಂದರವಾದ ಬಂಗಾರದ ಗಳಿಗೆ 5 ಕೆಜಿ ತೂಕ ಇದೆ, ಅದಕ್ಕೆ 5 ಕೋಟಿ ರೂಪಾಯಿ ಬೆಲೆ ಇರ್ಬೋದು, ಸಂತೋಷ. ಬಂಗಾರದ ಕಲಶ ನಾನಲ್ಲ, ಯಾಕೆ ಕಾಣ್ತಾ ಇದೆಯಲ್ಲ ಸ್ವಾಮಿ, 5 ಕೋಟಿ ರೂಪಾಯಿ ಸ್ವಾಮಿ, ಇದಕ್ಕೆ ಸಂತೋಷ. 5 ಕೋಟಿ ಆಗ್ಲಿ, 50 ಕೋಟಿ ಆಗ್ಲಿ, 5 ರೂಪಾಯಿ ಆಗ್ಲಿ, ನೋಡಿ ನಾನಲ್ಲ ಎನ್ನುವುದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಂದು ಮಣ್ಣಿನ ಮಡಕೆ, ಒಂದು ಬೆಳ್ಳಿಯ ಕಲಶ, ಮತ್ತೊಂದು ಬಂಗಾರದ ಕಲಶ, ಮತ್ತೊಂದು ಬಲೂನ್. 1 ರೂಪಾಯಿ ಕೊಟ್ರೆ ಒಂದ್ ಬಲೂನ್ ಸಿಗುತ್ತೆ. ಎಲ್ಲವೂ ಪಕ್ಕ ಪಕ್ಕದಲ್ಲಿ ಇಟ್ಟಿದೆ, ಬಣ್ಣ ಹಾಕ್ಬಿಟ್ಟಿದ್ದಾರೆ, ಒಂದೇ ತರಹ ಕಾಣಿಸ್ತಾ ಇದೆ. ಬಲೂನ್ಗೆ 1 ರೂಪಾಯಿ, ತಾಮ್ರದ ಕಲಶಕ್ಕೆ 1,000 ರೂಪಾಯಿ, ಬೆಳ್ಳಿ ಕಲಶಕ್ಕೆ 10,000 ರೂಪಾಯಿ ಅಥವಾ 1 ಲಕ್ಷ ಅಥವಾ 5 ಲಕ್ಷ, ಇನ್ನು ಬಂಗಾರದ ವಜ್ರಲೇಪಿತವಾಗಿರುವಂತಹ ಕಲಶಕ್ಕೆ 5 ಕೋಟಿ ಬೆಲೆ ವ್ಯತ್ಯಾಸವಿರ್ಬೋದು. ಯಾವುದು ನಾನು, ಆ ಒಂದು ಬಲೂನ್ ಹೇಗೆ ಅನಾತ್ಮವೋ 1 ರೂಪಾಯಿ ಬೆಲೆ. ಅದೇ ರೀತಿಯಲ್ಲಿ 10 ಕೋಟಿ ಬೆಲೆ ಬಾಳುವಂತ ಬಂಗಾರದ ಕಲಶವೂ ನಾನಲ್ಲ. ವೇದಾಂತಿಗಳ ಮಾತು ನೇರವಾದ ಮಾತು ಸಾಕು, ತುಂಬಾ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಯತ್ ಕರ್ಮ ಕೋ ಹಿ ಯೋ ಭಾವ ನಾಸೌ ತತ್ಕರ್ತೃಕೋ ಯತಃ.
ಘಟ ಪ್ರತ್ಯಯವತ್ತಸ್ಮಾತ್ ನಾಹಂ ಸ್ಯಾದಷ್ಟು ಕರ್ಮಕಃ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಶ್ರೀ 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 ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ.